ವೀಕ್ಷಕರೇ, ಇವತ್ತಿನ ನೈಋತ್ಯ ಟಿವಿಯ ಕಿತಾಬ್ ಕಿ ಕಹಾನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕತೆ ಬರಹಗಾರರ ಸಣ್ಣ ಕಿರುಪರಿಚಯವನ್ನು ಮಾಡಿಕೊಡುವಂಥದ್ದು ಕಿತಾಬ್ ಕಿ ಕಹಾನಿ ಕಾರ್ಯಕ್ರಮದ ಉದ್ದೇಶ. ಇವತ್ತಿನ ಕಿತಾಬ್ ಕಿ ಕಹಾನಿ ಕಾರ್ಯಕ್ರಮದಲ್ಲಿ ಬರಹಗಾರರಾದಂತಹ ಅಶ್ವಥ ಕಲೆದೇವರಹಳ್ಳಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಮೂಲತಃ ಅಂದರೆ ಸಣ್ಣ ಪರಿಚಯ ಮಾಡಿಕೊಡೋದಾದರೆ, ಅಂದರೆ ನಿಮ್ಮ ಹುಟ್ಟೂರು, ಅದ್ರ ಬಗ್ಗೆ ಒಂದು ಕಿರುಪರಿಚಯ. ನಂದು ಕಲ್ಲೆದೇವರಳ್ಳಿ ಅಂತ ಒಂದು ಪುಟ್ಟ ಗ್ರಾಮ, ಈಗ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ. 40 ಮನೆ ಇರತಕ್ಕಂಥ ಸಣ್ಣ ಗ್ರಾಮದಲ್ಲಿ ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೆ. ಆನಂತರ ಪಕ್ಕದ ಒಂದು ಗ್ರಾಮ ಕುಂಕಾನಾಡು ಅಂತ, ಅಲ್ಲಿ ಮಾಧ್ಯಮಿಕ ಮತ್ತು ಹೈಸ್ಕೂಲು ಮುಗಿಸಿದೆ. ಆನಂತರದಲ್ಲಿ ಭದ್ರಾವತಿ VASL ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾ ಕೂಡ ಆಯಿತು, 3 ವರ್ಷದ ಇಂಜಿನಿಯರಿಂಗ್ ಕೋರ್ಸ್. ಅದಾದ ನಂತರ ನಾನು ಬೆಂಗಳೂರಿಗೆ ಬರಬೇಕಾಯಿತು ಉದ್ಯೋಗ ನಿಮಿತ್ತ. ಸೊ ಹಳ್ಳಿಯಿಂದ ಬಂದು ಹೆಚ್ಚು ಕಡಿಮೆ ನಾನು ಬೆಂಗಳೂರು 30 ವರ್ಷಗಳ ಜೀವನ ಕಳೆದಿದೆ. ಸೊ 30 ವರ್ಷಗಳಿಂದ ನಾನು ಸಾಹಿತ್ಯದ ಕೆಲಸ ಕಾರ್ಯಗಳು, ಒಂದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು, ಹಾಗೆ ಬರಹ, ನಾಟಕ, ಈ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ತೊಡಗಿಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಅಂದರೆ ಈ ಅಸ್ತಿತ್ವ ಕಥಾ ಸಂಕಲನದಲ್ಲಿ ಶುರುವಿಗೆ ಬರೆದಿರೋವಂಥದ್ದು ಹಸಿವು, ಬಡತನ ಮತ್ತು ಹವಾಮಾನ ಅನ್ನೋವಂಥದ್ದು ಇಡೀ ನಮ್ಮ ಜೀವನದಲ್ಲಿ ದೊಡ್ಡ ಪಾಠವನ್ನೇ ಹೇಳಿಕೊಡುತ್ತೆ ಅನ್ನೋದು, ಅಂದರೆ ಒಂದು ಅನುಭವ ಅಂತ ಅನಿಸುತ್ತೆ ನಿಮಗೆ ಇಲ್ಲಿ ಬೆಂಗಳೂರಿಗೆ ಶುರುವಿಗೆ ಬಂದಲ್ಲಿ ಅದ್ರ ಬಗ್ಗೆ. ನಾನು ಬೆಂಗಳೂರಿಗೆ ಬಂದಿದ್ದು ಓದಿದ ನಂತರದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಕಾರ್ಯಗಳು ಕಷ್ಟ, ವ್ಯವಸಾಯವನ್ನೇ ಅವಲಂಬಿಸಿರ್ತಕ್ಕಂಥ ಕುಟುಂಬಗಳು ಹೆಚ್ಚು. ಹಾಗೆ ನನಗೆ ವ್ಯವಸಾಯ ಮಾಡುವಂಥ ಆಸಕ್ತಿ ಇಲ್ಲ, ಜೊತೆಗೆ ಜಮೀನಿಲ್ಲ. ನಮಗೆ ಮೂಲತಃ ತೋಟ, ತುಡಿಕೆ, ದೊಡ್ಡ ಮಟ್ಟದ ಕೃಷಿ ಮಾಡುವಂಥ ಯಾವುದೇ ವ್ಯವಸ್ಥೆಗಳು ನಮ್ಮಲ್ಲಿ ಇಲ್ಲದ ಕಾರಣ, ಸೊ ಓದಿದ ನಂತರದಲ್ಲಿ ನಾನು ಬದುಕು ರೂಪಿಸಿಕೊಳ್ಳಬೇಕಿತ್ತು. ಹಾಗಾಗಿ ಬೆಂಗಳೂರು ಕಡೆ ಬಂದೆ. ಸೊ ಬೆಂಗಳೂರಿಗೆ ಬಂದಿದ್ದು ಅವಾಗ ನಮಗೆ ಭಾಳಷ್ಟು ಕಲ್ಪನೆಗಳಿತ್ತು. ಬೆಂಗಳೂರು ಅನ್ನೋದಕ್ಕೆ ಬಣ್ಣದ ನಗರ ಅಂತನೋ, ಬೆಳಗಿನ ನಗರ ಅಂತನೋ, ಅಥವಾ ಎಲ್ಲದಕ್ಕೂ ಇಲ್ಲಿ ವ್ಯವಸ್ಥೆಗಳು ಸಿಗುತ್ತೆ, ಅಥವಾ ನಾವು ಚೆನ್ನಾಗಿರ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡು ಎಲ್ಲರೂ ಬರೋ ಥರ ನಾನು ಬಂದೆ. ಬಟ್ ಆಗಿನ ಕಾಲದ ಸ್ಥಿತಿಯಲ್ಲಿ ಬಹುಶಃ ಈ ಉದ್ಯೋಗದ ಅನಾನುಕೂಲಗಳು ತುಂಬಾ ಇತ್ತು. ಇಂಡಸ್ಟ್ರಿಗಳಲ್ಲಿ ನಾವು ಕೆಲಸ ಸಿಗ್ತಿರಲಿಲ್ಲ, ಕಾರ್ಖಾನೆಗಳಲ್ಲಿ ಎಕ್ಸ್ಪೀರಿಯೆನ್ಸ್ ಕೇಳೋರು, ಆಮೇಲೆ ರೆಕಮೆಂಡೇಷನ್ ಇತ್ತು, ನಮ್ಮ ಸರ್ಟಿಫಿಕೇಟ್ ನೋಡ್ತಾ ಇದ್ದರು. ಹೀಗಾಗಿ ಏನಾಗಿತ್ತು, ನಮಗೆ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿ ನಮಗೆ ನಮ್ಮನ್ನು ಕರೀತಿರಲಿಲ್ಲ, ನಮ್ಮ ಅವಕಾಶಗಳು ನಮ್ಮನ್ನು ಕೈ ಬಿಟ್ಟು ಹೋಗ್ತಾ ಇತ್ತು. ಅಂಥ ಸಮಯದಲ್ಲಿ ಈ ಹಸಿವು, ಬಡತನ, ನಾವು ತೀರಾ ಶ್ರೀಮಂತ ಕುಟುಂಬ ಅಲ್ಲ, ಮಾಧ್ಯಮ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ನಮ್ಮಪ್ಪ ನಮ್ಮ ತಂದೆಯವರು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಂಥವ್ರು, ಅದ್ರ ಮೂಲಕನೇ ನನ್ನ ಎಜುಕೇಷನ್ ಕೂಡ ಮುಗೀತು. ಹಾಗಾಗಿ ಬೆಂಗಳೂರಿಗೆ ಬಂದಿದ್ದು ಒಂದು ಹೊಸ ಕಲ್ಪನೆ ಇಟ್ಕೊಂಡು ಬಂದಿದ್ದೆ, ಒಳ್ಳೆ ಬದುಕು ಮಾಡಬೇಕಿತ್ತು, ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಬಟ್ ಆಗಿನ ಕಾಲ ಒಂದಷ್ಟು ಉದ್ಯೋಗದ ಅನ್ವೇಷಣೆ ತುಂಬಾ ಇತ್ತು. ಅಂಥ ಸಮಯದಲ್ಲಿ ಕೆಲಸ ಸಿಗಲಿಲ್ಲ, ಅಲಿಬೇಕಾಯಿತು, ಒಂದು ಹೊತ್ತಿನ ಊಟಕ್ಕೋಸ್ಕರ ಓಡಾಡಬೇಕಿತ್ತು. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ವಿ, ಮತ್ತೆಲ್ಲೋ ಒಂದು ಕಡೆ ನಮಗೆ ಸೆಟ್ ಆಗ್ತಿರಲಿಲ್ಲ, ಅದು ಆಚೆ ಬರ್ತಾ ಇದ್ವಿ. ಹೀಗಾಗಿ ಒಂಥರ ಅಲೆದಾಟದ ಬದುಕು ಆಗಾಯಿತು. ಆಗಿನ ಅನುಭವಗಳು ನನ್ನ ಅದು ಬಡತನ ಮತ್ತೆ ಅಲೆದಾಟಕ್ಕೆ ಸಮಯ ಅಲೆದಾಟದ ಬದುಕಿನ ಮಧ್ಯದಲ್ಲಿ ಈ ಬರವಣಿಗೆ ಬಗ್ಗೆ ಆಸಕ್ತಿ ಬಂದಿದೆ. ಬಹುಶಃ ನಾನು ಬರವಣಿಗೆ ಕಲ್ತಿಲ್ಲ ಅಂತಿದ್ರೆ ಅಶ್ವಥ್ ಕಲ್ಲೆದೇವರಲ್ಲಿ ಇರ್ತಿರ್ಲಿಲ್ಲ, ನನಗೆ ಗೊತ್ತಿರೋ ಹಾಗೆ. ಯಾಕೆ ನನ್ನ ಬದುಕಿಸಿರೋದು ಬರವಣಿಗೆಯನ್ನೇ. ನಾನು ಅದನ್ನು ತುಂಬ ಅಡಾಪ್ಟ್ ಮಾಡ್ಕೊಂಬಿಟ್ಟೆ. ಯಾಕೆಂದರೆ ನನಗೆ ಬೇಜಾರಾದಾಗೆಲ್ಲ, ನನಗೆ ಹತಾಶೆ ಅನ್ನಿಸ್ದಾಗೆಲ್ಲ, ನನಗೆ ಉದ್ಯೋಗ ಇಲ್ಲ ಅನ್ನೋ ಕಾರಣಕ್ಕಿಂತ ಬರೆಯೋದಕ್ಕೆ ಎಷ್ಟು ವ್ಯವಸ್ಥೆಗಳು ಬೇಕೋ ಅಷ್ಟನ್ನು ಮಾಡ್ತಾ ಹೋದೆ. ನಾನು ಬದುಕು ಒಂದು ಕಡೆ ಆದರೆ ಬರವಣಿಗೆ ಮತ್ತೊಂದು ಕಡೆ ಇರಬೇಕಿತ್ತು. ಬರವಣಿಗೆ ಮೂಲಕನೇ ನಾನು ಬದುಕನ್ನು ಕಂಡುಕೊಳ್ಬೇಕು ಅನ್ನೋದು ಅವಾಗಿಂದನೂ ಇರೋ ಕಾರಣ ನಾನು ಬರವಣಿಗೆಗೆ ಹೆಚ್ಚು ಅಂಟಿಸ್ಕೊಂಡೆ. ಹಾಗಾಗಿ ಕೆಲಸ ಅನ್ನೋದು ಎಲ್ಲ ಒಂದು ಕಡೆ ನನಗೆ ಮಿಸ್ ಆಯಿತು ಅಂತ ಅನಿಸುತ್ತೆ. ಹಾಗಾಗಿ ಸೊ ಹಂಗಾಗಿ ಬರವಣಿಗೆ ನನಗೆ ಅವತ್ತಿಂದನೂ ಕೂಡ ನಿರಂತರವಾಗಿ ಬೆಳ್ಕೊಂಬಂದಿದೆ. ಅದು ಮೊದಲನೇ ನಂದು ಕಥಾ ಸಂಕಲನ ಅಸ್ತಿತ್ವ ಅಂತ, ಅದರಲ್ಲಿ 10 ಕಥೆಗಳಿದೆ. 10 ಕಥೆಗಳು ಕೂಡ ಗ್ರಾಮೀಣ ಪ್ರದೇಶದ ಆಧರಿಸಿದಂಥ ವಸ್ತುಗಳೇ. ಗ್ರಾಮೀಣ ಮತ್ತು ನಗರದ ಏಕಕಾಲಕ್ಕೆ ಕಟ್ಟಿಕೊಡುವಂಥ, ಹೌದು, ಇದು ಗ್ರಾಮೀಣ ಬದುಕು ಮತ್ತು ನಗರ ಪ್ರದೇಶಕ್ಕೆ ಸೇತುವೆಯಾಗಿ ಒಂದಷ್ಟು ಕಥೆಗಳು ಅದರಲ್ಲಿ ನಿಲ್ತವೆ. ಮನುಷ್ಯ ಬೆಳೀತಾ 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 ನಗರಕ್ಕೆ ಬರ್ತಾನೆ, ನಗರದಲ್ಲಿ ಮತ್ತೆ ಮತ್ತೆ ಬೇಜಾರಾಗಿ ಮತ್ತೆ ವಾಪಸ್ ಅವನು ಹಳ್ಳಿಗೆ ಹೋಗ್ಲಿಕ್ಕೆ ಮುಖ ಮಾಡ್ತಾನೆ. ಇವೆರಡರ ವೈರುಧ್ಯಗಳನ್ನು ನಾನು ಅಲ್ಲಲ್ಲಿ ಚಿತ್ರಿಸಿ ಕೊಟ್ಟಿದ್ದೀನಿ. ಅನುಭವ ಅಂತ ಹೇಳ್ಬೋದ ಸರ್? ಇರ್ಬೋದು, ಮೇ ಬಿ. ಅನುಭವ ಇಲ್ದೇ ಬರೆಯೋಕ್ಕಾಗಲ್ಲ. ನಾವು ಯಾವುದೋ ಕಾಲ್ಪನಿಕವಾಗಿ ಅಥವಾ ಇನ್ಯಾವುದೋ ಒಂದು ಬೇಸಿಕ್ ಥಿಂಗ್ ಇಟ್ಕೊಂಡು ನಮ್ಮ ಅನುಭವಗಳು ಒಂದಷ್ಟು ಇರ್ತವೆ, ಬೇರೆಯವ್ರು ನೋಡಿ ನೋಡ್ಕೊಂಡಿರ್ತೀವಿ, ತಿಳ್ಕೊಂಡಿರ್ತೀವಿ, ಓದಿರ್ತೀವಿ. ಸೊ ಇವೆಲ್ಲವೂ ಕೂಡ ಒಬ್ಬ ಮನುಷ್ಯ ಬರೀಲಿಕ್ಕೆ ಆಗಲಿ ಅಥವಾ ಅವನು ಏನೇ ಮಾಡಿದ್ರೂ ಅನುಭವದ ಬೇಸಿಸಲ್ಲೇ ಹೋಗ್ಬೇಕಲ್ವ? ಹಾಗಾಗಿ ಅನುಭವ ಗಟ್ಟಿಯಾಗಿರಲಿ ಅಂತಲೇ ಬರವಣಿಗೆಗೆ ಅಂದುಕೊಂಡಿದ್ದು. ಸೊ ಆ ಬರವಣಿಗೆಯನ್ನೇ ನಾನು ಬಳಸ್ಕೊಂಡಿದ್ದು ಕೂಡ.
ಅನುಭವದ ಮೂಲಕ 1999 ಒಳಗಡೆ ಕನ್ನಡ ಸಾಹಿತ್ಯ ಅಕಾಡೆಮಿ ಯುವ ಕಥೆಗಳಲ್ಲಿ ನಿಮ್ಮ ಮೊದಲ ಕತೆ ಬರುತ್ತೆ ಅನಾವರಣ, ಅದು ಆ ಖುಷಿ ಫಸ್ಟ್ ಕತೆ, ಅದ್ರ ಬಗ್ಗೆ ಹೇಳೋದಾದ್ರೆ. ನಾನು ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ಆಗಾಗ ಕಾರ್ಯಕ್ರಮಗಳು ಹೋಗ್ತಾ ಇದ್ದೆ. ನನ್ನ ಅನೇಕ ಗೆಳೆಯರು ಇವತ್ತು ಕೂಡ ಶಿವಮೊಗ್ಗದಲ್ಲಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾನು ಹೆಸರಿಸ್ತಕ್ಕಂಥದ್ದು ಸೇಜು ಪಾಷಾ ಅಂತ, ಅವರು ಪತ್ರಿಕೆ ಹೊರಗೆ ತಂದಿದ್ದಾರೆ ಮಲೆನಾಡು ಎಕ್ಸ್ಪ್ರೆಸ್ ಅಂತ. ಈಗಲೂ ಕೂಡ ನನ್ನ ಕಾಲಮ್ಸ್ ಅದರಲ್ಲಿ ವಾರದ ಅಂಕಣಗಳು ಅದರಲ್ಲಿ ಬರಿತಾ ಇದ್ದೀನಿ. ಜೊತೆಗೆ ಸರ್ಜಾಶಂಕರ ಅಳಿಮಠ ಅಂತೇಳಿ ನನ್ನ ಹಳೆ ಗೆಳೆಯರಿದ್ದರು. ಸೊ ಈ ಒಡನಾಟಕ್ಕೆ ಅಂತ ಮೊದಲನೇಗೆ ನಾನು ಭದ್ರಾವತಿಯಲ್ಲಿ ಓದುವಂಥ, ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೆ ಶಿವಮೊಗ್ಗ ಒಂದಷ್ಟು ಸಂಪರ್ಕದಲ್ಲಿತ್ತು. ಕರ್ನಾಟಕ ಸಂಘದಲ್ಲಿ ಆಗಾಗ ಕವಿಗೋಷ್ಠಿಗಳು, ಕಥಾಕಮ್ಮಟಗಳು, ವಿಚಾರಗಳು, ಸಾಂಸ್ಕೃತಿಕ ಘಟನೆ ನಡೀತಿತ್ತು. ಹಾಗಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು. ಆ ಬೇಸಿಸ್ ಇಟ್ಕೊಂಡು ನನಗೆ ಕರ್ನಾಟಕ ಶಿವಮೊಗ್ಗದಲ್ಲಿ ಇದ್ದಂಥ ದಿನಗಳಲ್ಲಿ ಒಂದು ಸಾಹಿತ್ಯ ಪರಿಷತ್ತಿಂದ, ಅಕಾಡೆಮಿಯಿಂದ ಒಂದು ಕಥಾಗೋಷ್ಠಿಗೆ ಕತೆಗಳನ್ನು ಆಹ್ವಾನಿಸಿದ್ದಾರೆ ಅಂತೇಳಿ ಬಂದಿತ್ತು. ಆವಾಗ ಗಿರಿಡ್ಡಿ ಗೋವಿಂದರಾಜ್ ಅವರಿದ್ದರು. ನಾನು ಒಂದು ಕತೆ ಅದಕ್ಕೆ ಕಳಿಸಿದ್ದೆ ಅನಾವರಣ ಅಂತ, ಪ್ರಿಂಟ್ ಆಯಿತು. ನನಗೆ ಅತ್ಯಂತ ಖುಷಿ ಅದು, ಯಾಕೆಂದರೆ ನನ್ನಂಥ ಒಬ್ಬ ಗ್ರಾಮೀಣ ಪ್ರದೇಶದ ಕಥೆಗಾರ ಎಲ್ಲೋ ಒಂದು ಕಡೆ ಗುರುತಿಸ್ಕೊಂಡಿದ್ದಾನಲ್ಲ, ನನ್ನ ಖುಷಿಗೆ ನನಗೆ ಅದು ಖುಷಿ ಕೊಡ್ತು. ಹೊಸನಗರ ತಾಲೂಕು ರಿಪ್ಪನ್ಪೇಟೆಯಲ್ಲಿ ಅದನ್ನು ಒಂದು ಸಮಾವೇಶ ಇಟ್ಕೊಂಡು ಬರೆದು ಕಳಿಸಿದ್ವಿ. ಅಲ್ಲಿನ ಕತೆ ಆಯ್ಕೆ ಆಯಿತು. ಸೊ ಅದು ಇವತ್ತು ನನಗೆ ನೆನಪಲ್ಲಿದೆ. ಅದು ತುಂಬ ಅತ್ಯುತ್ತಮವಾದ ಕತೆ ನಾನು ಬರೆದಿರೋದ್ರಲ್ಲಿ ಅನಾವರಣ ಅಂತೇಳಿ, ಅದು ಖುಷಿ ಕೊಡುವಂಥ ಸಂಗತಿನೇ. ಮತ್ತು ಯುದ್ಧ ಮತ್ತು ಪ್ರೀತಿ, ಪ್ರೀತಿ ಪ್ರೀತಿ ಮಧ್ಯದೊಳಗಡೆ ಯುದ್ಧನ, ಇಲ್ಲ ಯುದ್ಧ ವರ್ಸಸ್ ಪ್ರೀತಿ ಅಂತನ? ಇಲ್ಲ, ಇಲ್ಲಿ ಪ್ರೀತಿಗೋಸ್ಕರನೂ ಯುದ್ಧ ಮಾಡಬೇಕು, ಯುದ್ಧಕ್ಕೋಸ್ಕರನೂ ಪ್ರೀತಿ ಮಾಡಬೇಕು. ಎರಡರಲ್ಲೂ ಒಂದನ್ನು ಬಿಟ್ಟು ಒಂದು ಇರಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಹೋರಾಟ ಅಂತ ಕರೀರಿ, ಸಂಘರ್ಷ ಅಂತ ಕರೀರಿ, ಅಥವಾ ಜಗಳ ಅಂತ ಕರೀರಿ, ಬೇರೆ ಏನಾದರೂ ಕರೀರಿ, ಅದು ಒಂದು ರೀತಿ ಯುದ್ಧನೇ, ನಮ್ಮೊಳಗಿನಿರ್ತಕ್ಕಂಥ ಯುದ್ಧನೇ. ಅದು ಹೆಣ್ಣು ಗಂಡು ಅಂತ ಅಲ್ಲ, ಮನಸ್ಸು ಮನುಷ್ಯ ಎರಡರ ಸಂಬಂಧದಲ್ಲಿದ್ದಾಗ ಮನುಷ್ಯ ಮನುಷ್ಯನಿಗಾಗಿ ಜಗಳ ಮಾಡಲೇಬೇಕು, ಮನಸ್ಸು ಮನಸ್ಸಿಗಾಗಿ ಜಗಳ ಮಾಡಲೇಬೇಕು. ಹಾಗಾಗಿ ಯುದ್ಧ ಮತ್ತು ಪ್ರೀತಿ ಏನಕ್ಕೆ ಬಂತಂದರೆ, ನಿಮ್ಮಲ್ಲಿ ಪ್ರೀತಿ ಇದ್ದರೆ ನಾನು ಜಗಳ ಮಾಡೋಕ್ಕಾಗೋದು. ನಮಗೂ ನಿಮಗೂ ಪ್ರೀತಿ ಇಲ್ಲ ಅಂದರೆ ನಾನು ಯಾಕೆ ಜಗಳ ಮಾಡಲಿ ನಿಮ್ಮ ಹತ್ರ? ಅನ್ನೇ ಸರಿ, ನಾನು ಯಾರ ಹತ್ರನೂ ಹೋಗಿ ಮಾತಾಡೋಕ್ಕಾಗಲ್ಲ. ಇಷ್ಟ ಸಹಜ, ಸಹಜ ಅದು. ಈಗ ಹಾಗಾಗಿ ನಮ್ಮ ಪ್ರತಿಯೊಂದು ಹೋರಾಟದಲ್ಲೂ, ಪ್ರತಿಯೊಂದು ಸಂಘರ್ಷದಲ್ಲೂ, ಪ್ರತಿಯೊಂದು ಜಗಳದಲ್ಲೂ ಎಲ್ಲೋ ಒಂದು ಕಡೆ ಸಣ್ಣ ಒಂದು ಕಿಡಿ ಇರ್ತದೆ, ಅದನ್ನು ನಾವು ಪ್ರೀತಿ ಅಂತ ಕರಿಬೋದು. ಆದರೆ ಅದನ್ನು ನಾವು ಬೆಳೆಸ್ಕೊಂಡೋಗೋ ಅವಶ್ಯಕತೆ ಇಲ್ಲ. ಜಗಳಕ್ಕೋ ದ್ವೇಷಕ್ಕೋ ವೈಷಮ್ಯಕ್ಕೋ ಬೆಳೆಸ್ಕೊಂಡೋಗೋ ಅರ್ಥ ಇಲ್ಲ. ಬಟ್ ಯುದ್ಧ ಮತ್ತು ಪ್ರೀತಿ ಅಂದರೆ, ಯುದ್ಧಕ್ಕೋಸ್ಕರ ಪ್ರೀತಿ ಮಾಡಿ, ಪ್ರೀತಿಗೋಸ್ಕರ ಯುದ್ಧ ಮಾಡಿ, ಯುದ್ಧ ಕೊನೆಯಾಗೋದು ಸಾವಿಗಲ್ಲ, ಸಾವಿನವರು ಹೋಗೋದು ಬೇಡ ಅಂತ ಅಷ್ಟೇ. ಅದು ನನ್ನ ಒಂದು ಮೆಸೇಜು. ಪ್ರೀತಿಗಾಗಿ ಮಾಡಿ, ನೀವು ಸಾಯೋಗೋಸ್ಕರ ಮಾಡೋದು ಬೇಡ, ಕಿತ್ತಾಡೋಕ್ಕೋಸ್ಕರ ಮಾಡೋದು ಬೇಡ, ಹೊಡಾಡೋಕ್ಕೋಸ್ಕರ ಮಾಡೋದು ಬೇಡ. ನಿಮ್ಮ ಒಳ್ಳೆತನಕ್ಕೆ, ನಿಮ್ಮ ಬೆಳವಣಿಗೆಗೆ, ನಿಮ್ಮ ಪೂರ್ವಕವಾಗಿರ್ತಕ್ಕಂಥ ವಿಚಾರಗಳಿದ್ದರೆ, ನಿಮ್ಮಲ್ಲಿ ಒಳ ಜಗಳಗಳು, ಒಳ ಮನಸ್ಸುಗಳು, ಒಳ ವೈಷಮ್ಯಗಳು ಬೇರೆ ಏನಿದ್ರು ಅದು ಪ್ರೀತಿ ಮಟ್ಟದಲ್ಲಿ ತೊಗೊಂಡೋಗಲಿ. ಪ್ರೀತಿನೇ ಎಲ್ಲದನ್ನು ಕಾಯೋವಂಥದ್ದು. ಪ್ರೀತಿ ಬಿಟ್ಟರೆ ನೀವು ಇನ್ನೇನು ಬೇರೆ ಕಾಯೋಕ್ಕಾಗಲ್ಲ. ಇಡೀ ದೇಶ ನಿಂತಿರೋದು, ಇವತ್ತು ಮನುಷ್ಯನ ಜೀವನ ನಿಂತಿರೋದು, ಮನುಷ್ಯನ ಬದುಕು ನಿಂತಿರೋದು ಕೂಡ ಪ್ರೀತಿಗಾಗಿನೇ, ಪ್ರೀತಿಯಿಂದನೇ. ಸೊ ಹಾಗಾಗಿ ಯುದ್ಧ ಯಾವಾಗಲೂ ಪ್ರೀತಿ ಸಂಬಂಧಪಟ್ಟಾಗಿರಲಿ, ಪ್ರೀತಿ ಯಾವಾಗಲೂ ಯುದ್ಧಕ್ಕೆ ಸಂಬಂಧಪಟ್ಟಾಗಿರಲಿ. ಅಂದರೆ ನೀವು ಮಾಡಿರೋದು ಇಂಜಿನಿಯರಿಂಗು, ಆ ಮಧ್ಯದಲ್ಲಿ ಬರವಣಿಗೆ, ಅಂದರೆ ಇಂಜಿನಿಯರಿಂಗ್ ಅಂದರೆ ಒಂದು ಪ್ಲ್ಯಾನ್ ಇರುತ್ತೆ, ಅಂದರೆ ಕೈ ತುಂಬ ಸಂಬಳ ಅಂತ ಒಳ್ಳೆ ಕೆಲಸ ಬಿಟ್ಟು ಈ ಬರವಣಿಗೆ ಎಲ್ಲ ಯಾಕೆ ಬೇಕು, ಆ ಥರದ್ದೆಲ್ಲ ಇರುತ್ತೆ ಕೆಲವೊಮ್ಮೆ. ನಿಮ್ಗೆ ಯಾವತ್ತೂ ಆ ಥರ ಅನಿಸಿಲ್ವಾ ಬರವಣಿಗೆ ಮತ್ತು ನಿಮ್ಮ ಕೆಲಸದ ಮಧ್ಯದಲ್ಲಿ, ನಿಮ್ಮ ಇಂಜಿನಿಯರಿಂಗ್ ಮತ್ತು ಈ ಬರವಣಿಗೆ ನನಗೆ ಅದೇ ಸಾಕಲ್ವಾ, ಅದರಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಒಳ್ಳೆ ಸಂಬಳ? ಇಂಜಿನಿಯರಿಂಗ್ ಅಂದರೆ ಎಲ್ಲರಿಗೂ ಒಂದು ಥಾಟ್ಸ್ ಇರುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ, ಲೈಫ್ ಸೆಟಲ್ಲು, ಆ ಥರ. ಅದ್ರ ಬಗ್ಗೆ ಏನು ಹೇಳ್ತೀರ ಸರ್? ಅಲ್ಲ, ಇಲ್ಲಿ ಎರಡು ರೀತಿ ನಮ್ಮ ದೃಷ್ಟಿಕೋನಗಳಿರ್ತವೆ. ಒಂದು, ನಮಗೆ ತೃಪ್ತಿ ಸಿಗುವಂಥದ್ದು ಯಾವ ದಾರಿ ಇರ್ತದೋ ಆ ದಾರಿಗೆ ಹೋದಾಗ ನಮಗೆ ಇದ್ಯಾವುದು ಬೇಕಾಗಲ್ಲ. ನಮಗೆ ಈ ದಾರಿ ತೃಪ್ತಿ ಇಲ್ಲ ಅಂತಂದಾಗ ನಾವು ಮತ್ತೊಂದು ದೃಷ್ಟಿಯಲ್ಲಿ ನೋಡ್ತೀವಿ. ಹಾಗಾಗಿ ಸಾಹಿತ್ಯ ನಮಗೆ ಮೊದಲಿಂದ ಅಂಟ್ಕೊಂಬಂಥದ್ದು, ಬಂದಿರ್ತಕ್ಕಂಥದ್ದು. ನಾವು ಹುಟ್ಟು ಅಂದರೆ ನನ್ನ ಮಾಧ್ಯಮಿಕ ಶಾಲೆಯಲ್ಲಿದ್ದಾಗಲೇ ನಾನು ಬರವಣಿಗೆಯನ್ನು ರೂಢಿಸ್ಕೊಂಡಿಂಥದ್ದು. 9ನೇ ತರಗತಿಯಲ್ಲಿದ್ದಾಗ, 10ನೇ ತರಗತಿಯಿದ್ದಾಗ ತುಷಾರದಲ್ಲಿ, ಮಯೂರದಲ್ಲಿ, ಸಣ್ಣ ಸಣ್ಣ ಪತ್ರಿಕೆಗಳಲ್ಲಿ ನನ್ನ ಕವನಗಳು ಬರ್ತಿತ್ತು. ಆಕಾಶವಾಣಿ ಬರವಣಿಗೆಯಲ್ಲಿ 9ನೇ ತರಗತಿಯಲ್ಲಿದ್ದಾಗಲೇ ನಾನು ಮೊದಲನೇ ಸಲ ನನ್ನ ಕವನ ಬರ್ತಿದ್ದು. ಸೊ ಹಾಗಾಗಿ ಬರವಣಿಗೆ ಅನ್ನೋದೆಲ್ಲೋ ಒಂದು ಕಡೆ ನಮಗೆ ತೃಪ್ತಿ ಕೊಡ್ತು. ಓಕೆ, ನನಗೆ ಅದು ಸಮಾಧಾನ ಇದೆ, ನನಗೆ ತೃಪ್ತಿ ಇದೆ, ನಾನು ಐಡೆಂಟಿಫೈ ಆಗಬೇಕು, ನಾನು ತೋರಿಸ್ಕೋಬೇಕು. ಅಶ್ವತ್ ಯಾರು? ಅಶ್ವತ್ 1000 ಜನ ಇರ್ಬೋದು, ಆದ್ರೆ ನಾನೇ ಅಶ್ವತ್ ಅಂತ ಹೆಂಗೆ ಪ್ರೂವ್ ಮಾಡೋದು? ನನ್ನಲ್ಲಿ ಒಂದು ಬೇರೆ ಥರ ಇರಬೇಕಲ್ವಾ? ಇಲ್ಲ ಚಿತ್ರಕಲಾವಿದ ಆಗಬೇಕು, ಇಲ್ಲ ಸಿನಿಮಾ ಕಲಾವಿದ ಆಗಬೇಕು, ಇಲ್ಲ ಇನ್ನೂ ಬೇರೆ ಬೇರೆ ಆಯಾಮಗಳಲ್ಲಿ ಬದುಕಬೇಕು. ನಿರ್ದೇಶಕನೋ, ನಟನೋ, ಕಲಾವಿದನೋ, ಸಂಗೀತನೋ, ಬರವಣಿಗೆನೋ ಒಂದು ತೊಡಸ್ಕೊಂಡ್ರೆ ಮಾತ್ರ ನನ್ನಲ್ಲಿರೋ ವಿಶೇಷತೆ ಜನಗಳಿಗೆ ತಲುಪುತ್ತೆ, ಅಶ್ವತ್ ಗೊತ್ತಾಗುತ್ತೆ. ಹೌದು, ಈಗ ನಾನು ನಾರ್ಮಲ್ ಎಲ್ಲರ ಥರ ನಾನಿದ್ದಾಗ ಅಶ್ವತ್ ಎಲ್ಲರೂ ಒಬ್ಬ ಆಗ್ಬೋದಲ್ವಾ?
ಎಲ್ಲರೊಳಗೆ ಒಪ್ಪಾಗೋದಕ್ಕಿಂತ ಸಪ್ರೇಟ್ ಆಗಿ ಒಬ್ಬ ಅಶ್ವಥ್ ಇದ್ದೇನೆ ಅನ್ನೋದು ಗುರುತಿಸಬೇಕಾಗಿತ್ತು. ಹಾಗಾಗಿ ಬರವಣಿಗೆ ನನ್ನ ಹಿಡಿತು. ಸೊ ಉದ್ಯೋಗ ಒಂದು ನನ್ನ ವೃತ್ತಿ, ಅದು ಉದ್ಯೋಗ ವೃತ್ತಿ. ಉದ್ಯೋಗ 8 ಅವರ್ ಮಾಡ್ತೀನಿ, 8 ಅವರು 10 ಅವರು ಮಾಡ್ಕೊಂಡು ಬಂದಮೇಲೆ ಉಳಿದಂಥ ಟೈಮ್ ಏನು ಮಾಡ್ಬೇಕು ನಾನು? ಸೊ ಅವಾಗೇನು ಮಾಡಿದೆ, ಬರವಣಿಗೆಯನ್ನು ಆಧಾರವಾಗಿ ಇಟ್ಕೊಂಡು ಬರಿತಾ ಹೋದೆ, ಓದ್ತಾ ಹೋದೆ. ಒಂದಷ್ಟು ಬೇರೆ ಬೇರೆ ಆಸಕ್ತಿ ಇರ್ತಕ್ಕಂಥ ಗೆಳೆಯರು ಸಿಕ್ಕಿದ್ರು, ಸ್ನೇಹಿತರು ಸಿಕ್ಕಿದ್ರು. ಇಲ್ಲಿ ನನ್ನ ಬೆಂಗಳೂರಲ್ಲಿ ಸೋಮಶೇಖರ ಅಂತ ನನ್ನ ಗೆಳೆಯರಿದ್ದಾರೆ. ಸುಮಾರು ಅವರು ಹೆಚ್ಚು 1,000ಕ್ಕೂ ಹೆಚ್ಚು ನಾಟಕ ಮಾಡಿದ್ದಾರೆ ಅವರು. ಸೊ ಅವ್ರ ಜೊತೆಗೆ ಒಂದಷ್ಟು ನಾಟಕಗಳು ನಾವು ಮಾಡಿದ್ವಿ ಬೇರೆ ಬೇರೆ ಕಡೆ ಎಲ್ಲ, ಕಲಾಕ್ಷೇತ್ರದಲ್ಲಿ, ನಯನ ಸಭಾಂಗಣದಲ್ಲಿ, ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಎಲ್ಲ ನಾಟಕಗಳು ಮಾಡಿದ್ವಿ. ನಾವೇ ನಾಟಕಗಳು ಬರಿತಾ ಹೋದ್ವಿ. ಒಂದು ಜನ ನಮ್ಮನ್ನು ಗುರುತಿಸಿದ್ರು, ಕಲಾವಿದರು ಅಂತನೋ, ಆರ್ಟಿಸ್ಟ್ ಅಂತನೋ, ಅಥವಾ ಲೇಖಕ ಅಂತನೋ, ಒಂದಷ್ಟು ಗುರುತಿಸಿದಾಗ ನಮಗೊಂದು ಸಮಾಧಾನ ಅಲ್ಲ. ಅಶ್ವಥ ಕಲೆ ದೇವರಹಳ್ಳಿ ಅವರಿಗೆ ಬರವಣಿಗೆ ಜೊತೆಗೆ ನಾಟಕ, ನಾಟಕದ ಬರವಣಿಗೆ, ಅದು ಬಿಟ್ಟು ಬೇರೆ ಯಾವುದರಲ್ಲಿ ಆಸಕ್ತಿ ಅಂತ? ಈಗ ಇತ್ತೀಚಿನ 2-3 ವರ್ಷಗಳಿಂದ 2-3 ಕಿರುಚಿತ್ರಗಳಲ್ಲಿ ಅಭಿನಯ ಮಾಡ್ಕೊಂಡು ಬಂದಿದ್ದೀನಿ, ಸಣ್ಣ ಸಣ್ಣ ಮೂವಿಗಳಲ್ಲಿ. ಒಂದು ಪ್ರತಿಯೊಬ್ಬ ಬರಹಗಾರನಿಗೂ ಒಂದು ಇಮೇಜ್ ಇರ್ತದೆ, ಅಂದರೆ ನಾನು ಬರೆದಂಥ ಪದ್ಯನೋ ಅಥವಾ ನಾನು ಬರೆದಂಥ ಕಥೆನೋ ಒಂದು ದೃಶ್ಯ ಮಾಧ್ಯಮದಲ್ಲಿ ಬರಬೇಕು, ದೃಶ್ಯದ ರೂಪದಲ್ಲಿ ಬರಬೇಕು ಅನ್ನೋದು ಪ್ರತಿಯೊಬ್ಬರ ಆಶಯ. ಹಾಗಾಗಿ ನನಗೊಂದು ಆಸೆ ಇದೆ, ಸಾಧ್ಯವಾದರೆ ಒಂದು ಸಣ್ಣ ಮೂವಿ ಥರನೋ ಅಥವಾ ದೃಶ್ಯ ಮಾಧ್ಯಮಕ್ಕೋ ಅಥವಾ ಸಿನಿಮಾ ಪ್ಲಾನಿಂಗು, ನಾಟಕದ ಪ್ಲಾನಿಂಗ್ ಸ್ಕ್ರಿಪ್ಟ್ ರೆಡಿ ಆಗಿದೆ, ಮಾಡ್ತಾ ಇದ್ದೀನಿ. ಈಗ ಬರುವ ವರ್ಷ ಅಂದರೆ 2020 ಜನವರಿಯಲ್ಲಿ ನನ್ನ ಈ ಕನಸಿಗೆ ಒಂದು ರೂಪ ಕೊಡುವಂಥ ಪ್ಲಾನಿಂಗ್ ನಡೀತಾ ಇದೆ. ಬಳಪಿನ ಗುತ್ತಿ ಅನ್ನೋ ಹೆಸರಿನಲ್ಲಿ ಒಂದು ಕಿರುಚಿತ್ರವನ್ನು ನಿರ್ದೇಶನ ಮಾಡೋಣ ಅಂತೇಳಿ ಸ್ಕ್ರಿಪ್ಟ್ ಬರೆದಿದ್ದೀನಿ. ಕತೆ ನಂದೇ ಅದು. ಯಾವ ಧ್ಯೇಯನ್ನು ಇಟ್ಕೊಂಡಿದೆ ಅಂತ? ಅದು ಗ್ರಾಮೀಣ ಪ್ರದೇಶದಲ್ಲಿ, ಅದು ಈಗೇನಾಗಿದೆ ನಮ್ಮಲ್ಲಿ, ಈಗ ವಾಸ್ತವವಾಗಿ ನಾವು ಇವತ್ತು ಮಹಿಳೆಯರ ಮೇಲಾಗಿರ್ತಕ್ಕಂಥ ಅತ್ಯಾಚಾರಗಳು, ಶಾಲಾ ವಿದ್ಯಾರ್ಥಿನಿ ಮೇಲೆ ಆಗ್ತಕ್ಕಂಥ ಅನಾಚಾರಗಳು ಇವೆಲ್ಲ ನೋಡ್ತೀವಿ ನಾವು ಡೈಲಿ. ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಈ ಥರದ ಸಮಸ್ಯೆಗಳನ್ನ ನಾವು ಮೀಡಿಯಾಗಳಲ್ಲಿ, ಪೇಪರ್ಗಳು ನೋಡೋದು ಡೈಲಿ ಬರ್ತದೆ. ಆದರೆ ಇದು ಎಲ್ಲ ಯಾವುದಕ್ಕೂ ಸೊಲ್ಯೂಷನ್ ಇಲ್ಲ ಅಂತಿಲ್ಲ, ಸೊಲ್ಯೂಷನ್ ಇದೆ. ಆದರೆ ಎಲ್ಲ ಸೊಲ್ಯೂಷನ್ನು ಯಾರೋ ಬಂದು ಕೊಡ್ತಾರೆ ಅನ್ನೋದಕ್ಕಿಂತ ಒಂದಷ್ಟು ರೆಮಿಡೀಸ್ ನಾವೇ ಇಟ್ಕೋಬೇಕು, ನಮ್ಮಲ್ಲೇ ಸೊಲ್ಯೂಷನ್ಸ್ ಇಟ್ಕೋಬೇಕು. ಅಂಥ ವಿಚಾರದಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಕರಾಟೆ ಗೊತ್ತಿರಲ್ಲ, ಅಥವಾ ಬೇರೆ ಬಂದೂಕು ಇರಲ್ಲ, ಚಾಕು ಚಿರುಗಳನ್ನ ಇಟ್ಕೊಳಕ್ಕಾಗಲ್ಲ, ತಮ್ಮಂತಾವು ರಕ್ಷಣೆ ಮಾಡ್ಕೊಳ್ಳೋದು. ಹಾಗಾಗಿ ಏನಾಗುತ್ತೆ, ನನ್ನ ಕಥೆಯಲ್ಲಿ ಒಂದು ಹೆಣ್ಣು ಮಗು ಯಾವುದೇ ವೆಪನ್ಸ್ ಇಲ್ದಂಗೆ, ವಿಥೌಟ್ ವೆಪನ್ಸ್, ಆಕೆ ಒಬ್ಬನ್ನ ಎದುರಿಸಿ ನಿಂತ್ಕೋಬೇಕು, ಈ ಸೊಸೈಟಿನ ಎದುರಿಸ್ಬೇಕು. ಅವಳತ್ರ ಯಾವ ವೆಪನ್ಸ್ ಇಲ್ಲ, ವೆಪನ್ಸ್ ಅಂದರೆ ಚಾಕು ಚುರಿ ಅಲ್ಲ, ಗಂಡ ಇಲ್ಲ, ಅಪ್ಪ ಅಮ್ಮ ಇರಲ್ಲ, ಅಣ್ಣ ತಮ್ಮ ಇರಲ್ಲ, ಯಾವುದೇ ಆದಂಥ ಸಪೋರ್ಟ್ ಇಲ್ದಂಗೆ ಸಮಾಜದ ಹೊರಗಡೆ ಇದ್ದಂಥ ವ್ಯಕ್ತಿ, ಒಂದು ಹೆಣ್ಣು ಮಗಳು ವಿಥೌಟ್ ವೆಪನ್ಸ್ ಆಕೆ ಗೆಲ್ಲಬೇಕು ಹೇಗೆ? ಅದೇ ಬಳಪಿನ ಗುತ್ತಿ. ಅದನ್ನು ನಾನು ಬಳಪಿನ ಗುತ್ತಿಯ ಮೂಲಕ ಒಂದು ಹೆಣ್ಣು ಮಗು ಯಾವುದೇ ವೆಪನ್ಸ್ ಇಲ್ದಂಗೆ ಹೆಂಗೆ ಅವಳು ಗೆಲ್ತಾಳೆ ಅನ್ನೋದನ್ನು ತೋರಿಸ್ಬೇಕು. ಅದನ್ನು ನಾನು ಬಳಪಿನ ಗುತ್ತಿ ಅನ್ನೋ ಹೆಸರಲ್ಲಿ ಮಾಡ್ತಾ ಇದ್ದೀನಿ. ಕತೆ ರೆಡಿ ಇದೆ? ಕತೆ ರೆಡಿ ಇದೆ, ಕತೆ ರೆಡಿ ಇದೆ. ಅದಕ್ಕೆಲ್ಲದು ಬೇಕಾದಂಥ ಸ್ಕೆಲೆಟನ್ ರೆಡಿ ಮಾಡಿಟ್ಟಿದ್ದೀನಿ. ಅದಕ್ಕೆ ರಕ್ತ ಮಾಂಸಗಳು ಸೇರ್ಕೋಬೇಕು, ಅದೊಂದು ಅದೃಶ್ಯವಾಗಿ ಒಂದು ವ್ಯಕ್ತಿಯಾಗಿ ಒಂದು ಶಕ್ತಿಯಾಗಿ ಆಚೆ ಬರಬೇಕು. ನೋಡೋಣ ಮುಂದಿನ 2-3 ತಿಂಗಳಲ್ಲಿ ಅದಾಗೋ. ಇವ್ರನ್ನೇ ಹಾಕ್ಕೊಂಡು ಏನಾದರೂ ಸಿನಿಮಾ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಇದೆಯಾ? ಅಂದರೆ ಆ ಕತೆಗೆ ಆ ಇದಕ್ಕೆ ಒಂದು ಹೆಣ್ಮಗು ಅಂತ ಬೇಕು, ಅಂದರೆ ಗಟ್ಟಿಯಾಗಿ ನಿಲ್ಲೋದಕ್ಕೆ. ಅಂದ್ರೆ ಈ ಹಳ್ಳಿ ಆ ಕಡೆಯಿಂದನೇ ಯಾರಾದ್ರೂ ಹೊಸ ಪ್ರತಿಭೆಯನ್ನ ಹೊರತರಬೇಕಂತ? ಹಳ್ಳಿಯಿಂದ ಅಂತ ಏನಿಲ್ಲ, ಹಳ್ಳಿಯಲ್ಲಿ ಇರ್ತಕ್ಕಂಥವ್ರೆ ಇವತ್ತು ಸಿಟಿನಲ್ಲಿದ್ದಾರೆ, ಹಳ್ಳಿಯಿಂದ ಬಂದವರೇ ಸಿಟಿನಲ್ಲಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಈಗ ಒಂದು ಸಿನಿಮಾ ಮಾಡಬೇಕು ಅಥವಾ ಒಂದು ಕಿರುಚಿತ್ರ ಮಾಡಬೇಕಂದ್ರೆ ನಾವು ಏಕಾಏಕಿ ಹಳ್ಳಿಯವ್ರನ್ನ ಕರ್ಕೊಂಬಂದು ಕ್ಯಾಮ್ರಾ ಮುಂದೆ ನಿಲ್ಲಿಸೋದಕ್ಕಾಗಲ್ಲ, ಗೊತ್ತಿರಲ್ಲ. ಆಮೇಲೆ ಹಳ್ಳಿಗಳಿರ್ತಕ್ಕಂಥ ಊಹಾಪೋಹಗಳು ಬೇರೆ ಆಗ್ತವೆ. ಈಗ ಒಂದು ಹೆಣ್ಣು ಮಗು ಮದುವೆ ಹೋಗ್ಬೇಕು ನಾಳೆ, ಒಂದು 22-23 ವರ್ಷದ ಹೆಣ್ಣು ಮಗು ತಂದು ನನ್ನ ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ರೆ ಅಲ್ಲಿ ಬರ್ತಕ್ಕಂಥ ಭಾವನೆಗಳು ಬೇರೆ ಆಗುತ್ತೆ. ನಾಳೆ ಆ ಹುಡುಗಿನ ಮದುವೆ ಮಾಡ್ಕೋಬೇಕಲ್ಲ. ಇವತ್ತಿನ ಚಿತ್ರರಂಗ ಎಲ್ಲರಿಗೂ ಗೊತ್ತಿದೆ, ನಾವು ಹೊಸದಾಗಿ ಈಗ ಇವತ್ತು ಹೀರೋಯಿನ್ ಆಗಿದ್ದಾರೆ ನಾಳೆ ಹೀರೋಯಿನ್ ಆಗಿರಲ್ಲ, ಇವತ್ತು ಬೆಳೆದಿದ್ದವರು ನಾಳೆ ಬೆಳೆದಿಲ್ಲ. ಅಥವಾ ಅವಕಾಶಗಳನ್ನು ಬಳಸ್ಕೊಂಡು ಯಾವ ಮಟ್ಟಕ್ಕೆ ಬೇಕಾದ್ರೂ ಬೆಳೀಬೋದು. ಅಂಥ ಸಮಯದಲ್ಲಿ ನಾವು ಏಕಾಏಕಿ ಯಾರನ್ನೋ ಕರ್ಕೊಂಬಂದು ಅವರ ತಂತ ಯೋಪಿಸಿ ನಾನು ನಿಮಗೆ ಹೀರೋಯಿನ್ ಪಾತ್ರ ಕೊಡ್ತೀನಿ ಅಂತನೋ, ಇನ್ನು ಮತ್ತೊಂದು ಕೊಡ್ತೀನಿ ಅಂತನೋ ಮಾಡಿದ್ರೆ ಅವರು ಇಮೇಜಿನ್ ಜಾಸ್ತಿ ಆಗುತ್ತೆ, ಅದಕ್ಕೆ ನಾವು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ. ಹಾಗಾಗಿ ಒಂದಷ್ಟು ಅನುಭವ ಇರೋವಂಥವ್ರು, ಒಂದಷ್ಟು ಗೊತ್ತಿರೋವಂಥವ್ರನ್ನ ಇಟ್ಕೊಂಡು ಒಂದು ಚಿಕ್ಕ ಮೂವಿ ಮಾಡಬೇಕು ಅಂತಿದೆ. ಪಾತ್ರಧಾರಿಗಳು ಒಂದಷ್ಟು ಜನ ಆಯ್ಕೆ ಆಗಿದ್ದಾರೆ, ಇನ್ನೊಂದಷ್ಟನ್ನು ನಮ್ಮ ಗ್ರಾಮದ ಊರಿನಲ್ಲಿ ತಗೊಂಡು ಮಾಡಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ಇದಕ್ಕೆ ಇಂಥವ್ರನ್ನೇ ಬೇಕು ಅಂತಿಲ್ಲ, ಬಟ್ ಒಂದೆರಡು ಪಾತ್ರಗಳಿಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಮಿಕ್ಕಿದ್ದನ್ನು ಇನ್ನು ಪರಿಶೀಲನೆ ನಡೀತಾ ಇದೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಕಂಟಿನ್ಯೂ ಮಾಡಬೇಕು.
ಸಿನಿಮಾ ಬಿಟ್ಟು ಬರವಣಿಗೆ ಬಗ್ಗೆ ಅಂದರೆ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಇವಾಗ, ಯಾವ ಇದ್ರ ಬಗ್ಗೆ, ಕಥಾ ಸಂಕಲನ ಆಗಲಿ ಕವನ ಸಂಕಲನ ಯಾವ್ದ್ರ ಬಗ್ಗೆ ಅಂದರೆ ಬರೀತಾ ಇದ್ದೀರಾ? ಈಗ ಆಕ್ಚುಲಿ ನನಗೆ ಈ ಬಳಪಿನ ಗುತ್ತಿ ನಾಟಕ ಇದು, ನಾಟಕವನ್ನೇ ನಾಟಕ ಮಾಡಬೇಕು ಅಂತ ನಾನು ಹೊರಟಿದ್ದು ಆಕ್ಚುಲಿ. ಯಾಕೋ ಇದು ನಾಟಕದಕ್ಕಿಂತ ಒಂದು ಕಿರುಚಿತ್ರವನ್ನು ಮಾಡಿಬಿಡೋಣ ಅನ್ನೋದಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡು ಆ ನಾಟಕ ರೆಡಿಯಾಗಿದೆ. ಆ್ಯಕ್ಚುಲಿ ಬಳಪಿನ ಗುತ್ತು ಕೂಡ ಒಂದು ಕೃತಿನೇ, ಅದು ಒಂದು ಪುಸ್ತಕ, ಪ್ರಿಂಟ್ ಆಗೋ ಇನ್ನೇನೆಲ್ಲ ಸ್ಟೇಜಲ್ಲಿ ರೆಡಿ ಇದೆ. ನಾನೇ DDP ಮಾಡಿದ್ದೀನಿ, ಪ್ರಿಂಟಿಗೆ ಹೋಗ್ಬೇಕದು. ಒಂದು ಒಂದು ಶೋ ಮಾಡಿಬಿಟ್ಟು ಅದನ್ನು ಪ್ರಿಂಟ್ಗೆ ಹಾಕೋಣ ಅನ್ನೋದು ಒಂದು ಉದ್ದೇಶ ಇದೆ. ಆ ಪುಸ್ತಕ ರೆಡಿಯಾಗುತ್ತೆ. ಆ ನಂತರದಲ್ಲಿ ಒಂದು ಕಾದಂಬರಿ ಬರೀಲಿಕ್ಕೆ ತೊಗೊಂಡಿದ್ದೀನಿ, ಒಂದು ಅರ್ಧ ಆಗಿದೆ. ಸೊ ಕೃತಿಕಾ ನಕ್ಷತ್ರ ಮತ್ತು ಮೇಷರಾಶಿ ಅಂತೇಳಿ, ಅದು ಕೆಂಪು ಕುದುರೆ ಮತ್ತು ಕೃತಿಕಾ ನಕ್ಷತ್ರ, ಕೆಂಪು ಕುದುರೆ ಮತ್ತು ಕೃತಿಕಾ ನಕ್ಷತ್ರ ಅನ್ನೋ ಹೆಸರಲ್ಲಿ ಒಂದು ಕಾದಂಬರಿ ಬರೀತಾ ಇದ್ದೀನಿ. ಅದು ಕೂಡ ಹೀಗೆ ಮನುಷ್ಯನ ಒದ್ದಾಟಗಳು, ವೈರುದ್ಧಿಗಳು, ಹಳ್ಳಿಯಿಂದ ಗ್ರಾಮ ಸಿಟಿಗೆ ಬರುವಂಥದ್ದು, ಅವ್ರ ಮಧ್ಯದ ಜೀವನ, ಕೊನೆಗೆ ಇದೆಲ್ಲಿಗೆ ತಗೊಂಡೋಗಿ ಮುಟ್ಟುತ್ತೆ ಅನ್ನೋದನ್ನು ನೋಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಒಂದು ಇದು ಒಂದು ರೀತಿಯಲ್ಲಿ ಒಂದು ಒಂದು 30 ವರ್ಷದ ಅಂತರದ ಬದುಕನ್ನು ಕಟ್ಕೊಡುವಂಥದ್ದು ಕಾದಂಬರಿ ಇದೆ. ಇದು ಇತ್ತೀಚಿನ ಬರವಣಿಗೆಯಲ್ಲಿ ಇರತಕ್ಕಂಥದ್ದು. ಜೊತೆಗೆ ನಮ್ಮ ಹಲವಾರು ಸ್ನೇಹಿತರಿದ್ದಾರೆ ಬೆಂಗಳೂರಲ್ಲೂ ಕೂಡ, ಈ ಕವಿಗೋಷ್ಠಿಗಳು, ಕಥಾಗಮಟ, ಚರ್ಚೆ, ಸಂವಾದ ಇಂಥಕ್ಕೆಲ್ಲ ಆಗಾಗ ಭಾನುವಾರಗಳಲ್ಲಿ ಶನಿವಾರಗಳಲ್ಲಿ ಬಿಡುವಿದ್ದಾಗೆಲ್ಲ ನಾನು ತೊಡಸ್ಕೊತೀನಿ. ನಮ್ಮದೇ ಆದಂಥ ಸಣ್ಣದೊಂದು ತಂಡ ಇದೆ, ನಾಟಕಗಳಲ್ಲಿ ಭಾಗವಹಿಸುವಂಥದ್ದು, ಬೇರೆ ಬೇರೆ ಈವೆಂಟ್ಸ್ಗಳನ್ನು ಮಾಡಿಕೊಡುವಂಥದ್ದು ತಂಡ ಇದೆ. ಹಾಗಾಗಿ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಏನಂತ ನಮಗೆ ತೊಂದರೆ ಅನಿಸಿಲ್ಲ. ಬಿಡುವಿನ ವೇಳೆಯನ್ನು ಅಲ್ಲಿಗೆ ಸದುಪಯೋಗ ಮಾಡಿಕೊಂಡು ಬರವಣಿಗೆ ಜೊತೆಗೆ ಒಂದಷ್ಟು ಸಿನಿಮಾ ನಾಟಕ ಅನ್ನೋದು ಕೂಡ ಬೆಳೀಲಿ ಅನ್ನೋದು ನನ್ನ ಉದ್ದೇಶ. ನಿಮ್ಮದೇ ಅಶ್ವತ್ಥ ಪ್ರಕಾಶನ, ನಿಮ್ಮದೇ ಪ್ರಿಂಟಿಂಗ್ ಕೂಡ ಇದೆ, ಅದು ಹೆಂಗೆ ಶುರುವಾಯಿತು ಸರ್? ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಮೊದಲನೇ ಪುಸ್ತಕ ಜೀವನದಿ ತೆಪ್ಪದಲ್ಲಿ ಅಂತ, ಅದು ಇಲ್ಲಿ ಕೊಟ್ಟಿಲ್ಲ ನಾನು. ಜೀವನದಿ ತೆಪ್ಪದಲ್ಲಿ ಅಂತೇಳಿ ಮೊದಲನೇ ಕವನ ಸಂಕಲನ 2014 ಬಂತು. ಅಲ್ಲಿ ಏನಾಗುತ್ತೆ ಅಂದರೆ, ಬೇರೆ ಪ್ರಕಾಶನದವರು ಪ್ರಿಂಟ್ ಮಾಡಿ ಕೊಡ್ತಾರೆ ನಮಗೆ, ಅವರು ನಮ್ಮ ಹತ್ರ ಏನು ಚಾರ್ಜ್ ತೊಗೊಳ್ಳಲ್ಲ, ಪ್ರಿಂಟ್ ಮಾಡಿ ಕೊಡ್ತಾರೆ. ಆದರೆ ನನಗೆ ರೈಟ್ಸ್ ಸಿಕ್ಕೋದಿಲ್ಲ. ಹೌದು, ಒಂದು ನನಗೆ ಲಿಮಿಟೆಸ್ಟ್ ಬುಕ್ ಕೊಡ್ತಾರೆ, ಒಂದು 50 ಅಥವಾ 100 ಕೊಡ್ತಾರೆ. ನನ್ನ ಸ್ನೇಹಿತರಿಗೆ ಕೊಡೋಕ್ಕಾಗಲ್ಲ, ಯಾರಾದ್ರೂ ಕೇಳಿದ್ರೆ ಕೊಡಲಿಕ್ಕೆ ಪುಸ್ತಕಗಳಿರಲ್ಲ. ಮತ್ತೆ ತಗೋಬೇಕಂದ್ರೆ ನಾನು ಮತ್ತೆ ಅವ್ರದ್ರ ದುಡ್ಡು ಕೊಟ್ಟು ತಗೋಬೇಕು. ನಿಮ್ಮ ಬುಕ್ಗಳನ್ನ ನಾನೇ ದುಡ್ಡು ಕೊಟ್ಟು ತಗೋಬೇಕು. ಅದು ಯೋಚನೆ ಮಾಡಿದೆ, ನನಗೆ ಆದಾಯದ ಮೂಲ ಅಲ್ಲ ಅದು, ಆದಾಯಕ್ಕೋಸ್ಕರ ಅಂತಲ್ಲ, ಅಥವಾ ನನಗೆ ಲಾಭ ಬರಲಿ ಅಂತ ನಾನು ಮಾಡಿಲ್ಲ. ನನ್ನ ಪುಸ್ತಕಗಳನ್ನು ಧಾರಾಳವಾಗಿ ನಾನು ಕೊಡೋಂಗಿರ್ಬೇಕು, ಯಾರಿಗಾದರೂ ಓದಿಸ್ಬೇಕು. ಅದನ್ನ ನನ್ನ ಉದ್ದೇಶ ಏನು, ಒಂದು ಚಿತ್ರ ಆಗಲಿ, ಒಂದು ಕೃತಿಯಾಗಲಿ, ಒಂದು ಪುಸ್ತಕ ಆಗಲಿ, ಉದ್ದೇಶ ಏನಂದರೆ ಅದು ಜನಗಳಿಗೆ ರೀಚ್ ಆಗಲಿ, ತಲುಪಲಿ ಅಂತ ನಾನು ಅಷ್ಟೇ ಉದ್ದೇಶ. ಹಾಗಾಗಿ ನಾನು ಪುಸ್ತಕಗಳನ್ನು ನಂದೇ ಪ್ರಕಾಶನದಲ್ಲಿ ಮಾಡಿದರೆ ನನಗೆ ಅದು ಪುಸ್ತಕ ಪ್ರಕಾಶನದವರು ಆಯ್ಕೆ ಮಾಡ್ಕೋತಾರೋ, ಗ್ರಂಥಾಲಯ ಆಯ್ಕೆ ಮಾಡುತ್ತೋ, ಅಥವಾ ಇನ್ಯಾರೋ ಒಪ್ತಾರೋ, ಇನ್ಯಾರೋ ಮೆಚ್ಚುತ್ತಾರೋ, ಇನ್ಯಾರೋ ದುಡ್ಡು ಕೊಡ್ತಾರೋ ಉದ್ದೇಶ ಅಲ್ಲ. ನನ್ನ ಪುಸ್ತಕಗಳು ಸಮಾಜವನ್ನು ತಲುಪಬೇಕು ಅಷ್ಟೇ. ಹಾಗಾಗಿ ಅಶ್ವತ್ಥ ಪುಸ್ತಕ ಮನೆ ಅಂತ ಇಟ್ಟುಕೊಂಡು ಆ ಪ್ರಕಾಶನದ ಮೂಲಕ 2 ಪುಸ್ತಕಗಳನ್ನ ಈಗ ಇದುವರೆಗೆ ಬಿಡುಗಡೆ ಆಗಿದೆ. ನಾನು ಯಾವುದೇ ರೀತಿಯಲ್ಲೂ ಕೂಡ ಏನು ಅದನ್ನು ದುಡ್ಡು ಕಾಸಿ ಕೊಡದಂಗೆ ನನಗೆ ಮನಸ್ಸಿಗೆ ಬಂದಾಗ ಮನಸ್ಸಿಗೆ ಬಂದವರಿಗೆ ಕೊಟ್ಬಿಡ್ತೀನಿ. ಓದಲಿ, ಓದಬೇಕು, ಅವ್ರ ಅಭಿಪ್ರಾಯ ತಿಳಿಸ್ಬೇಕು. ಅವ್ರ ಮೂಲಕ ನಾನೇ ತಿದ್ದು ಅಂತಿದ್ರೆ ಖುಷಿ ಆಶೆ. ನನಗೆ ದುಡ್ಡೇ ಮಾಡಬೇಕು ಅಂತ ಅಂದಿದ್ರೆ ನಾನು ಇವತ್ತು ಏನಾದರೂ ಮಾಡ್ಬೋದಿತ್ತು. ನಾನು ದುಡ್ಡಿನಿಂದ ಯಾವತ್ತು ಹೋಗಲಿಲ್ಲ. ನಮಗೆ ದುಡ್ಡಿಗಿಂತ ಬೇರೆ ಆಗಿದ್ದು ಒಂದಷ್ಟು ಸಮಾಜಮುಖಿಯಾಗಿ ಬೆಳೆಯುವಂಥ ಎಲ್ಲ ವ್ಯವಸ್ಥೆಗಳನ್ನು ನೋಡಬೇಕು. ದುಡ್ಡು ಒಂದೇ ಎಲ್ಲದಕ್ಕೂ ಕಾರಣ ಅನ್ನೋದು ನನಗೇನು ಅನ್ಸುತ್ತೆ. ಆದರೆ ಬರವಣಿಗೆ ಮೂಲಕ ಕೆಲವೊಂದು ಬದಲಾವಣೆ ಸಮಾಜದಲ್ಲಿ ಏನು, ಮನುಷ್ಯ ಹುಟ್ಟಿದವನು ಹೇಗಿದ್ರು ಬದುಕ್ತಾನೆ. ಹೌದು, ಅದು ದುಡ್ಡಿದ್ರು ಬದುಕ್ತಾನೆ, ದುಡ್ಡಿಲ್ಲಾಂದ್ರೆ ಬದುಕ್ತಾನೆ. ಆದರೆ ದುಡ್ಡಿಂದನೇ ಬದುಕೊಂಡು ಹೋಗುವಂಥದ್ದು ನನಗೇನು ಆಗ್ತಿಲ್ಲ. ಹಾಗಾಗಿ ಬರವಣಿಗೆ ಅನ್ನೋದು ನನಗೆ ಅಂಟ್ಕೊಂಡಿದೆ, ಅದ್ರ ಮೂಲಕನೇ ಬದುಕು ಕಟ್ಕೋಬೇಕು ಅನ್ನೋದು ನನ್ನ ಆಸೆ. ನೀವೊಬ್ಬರು ಬರಹಗಾರರಾಗಿ ಅಂದರೆ ದೊಡ್ಡ ದೊಡ್ಡ ಸಾಹಿತಿಗಳ ಯಾರ ಬರವಣಿಗೆಗಳು, ಯಾರ ಸಾಹಿತ್ಯ ನಿಮಗೆ ತುಂಬ ಇಷ್ಟ ಆಗುತ್ತೆ? ನನಗೆ ಕವಿತೆ ಅನ್ನೋ ವಿಚಾರಕ್ಕೆ ಬಂದರೆ KS ನರಸಿಂಹಸ್ವಾಮಿ ಅವ್ರದ್ದು ಭಾಳ ಇಷ್ಟ. ಇನ್ನು ಗದ್ಯ ರೂಪಕ್ಕೆ ಬಂದರೆ ಲಂಕೇಶ್ ಅವರು ನಮ್ಮ ನೆಚ್ಚಿನ ಗುರು. ನಾವು ಚಿಕ್ಕ ಹುಡುಗರಿದ್ದಲ್ಲೂ ಕೂಡ ಲಂಕೇಶ್ ಅವ್ರನ್ನ ಓದಿಕೊಂಡೇ ಬಂದಿರತಕ್ಕಂಥವ್ರು. ಹಾಗಾಗಿ ಲಂಕೇಶ್ ಅವರು, ಕೃಷ್ಣ ಆಲನಹಳ್ಳಿ ಅವರ ಪುಸ್ತಕಗಳು, ನಂತರ ಬರಗೂರು ರಾಮಚಂದ್ರಪ್ಪ ಅವ್ರ ಪುಸ್ತಕಗಳು, ಸಿದ್ದರಂಗೆ ಅವರ ಪುಸ್ತಕಗಳು, ಇವನ್ನೆಲ್ಲ ನಾವು ಓದಿದ್ದೀವಿ. ಅಡಿಗೆ ಅವರು ಆಗಿನ ಕಾಲದ ಅವರ ವಯೋಮಾನದಲ್ಲಿರ್ತಕ್ಕಂಥ ಅನೇಕ ಲೇಖಕರ ಪುಸ್ತಕಗಳನ್ನ ನಾನು ಓದಿದ್ದೀನಿ. ಹಾಗಾಗಿ ಆ ಪ್ರಭಾವ ನನ್ನ ಮೇಲೆ ಇರ್ಬೋದೇನೋ. ಒಂದಷ್ಟು ಜನ ನಾನು ಓದಿದ್ದವರು ಹಾಗಂತ ಹೇಳ್ತಾರೆ, ನೀವೆಲ್ಲ ಒಂದು ಕಡೆ ಲಂಕೇಶ್ ಅವರನ್ನ ಎಲ್ಲೋ ಒಂದು ಸಣ್ಣದೊಂದು ಶಕ್ತಿನೋ ಅಥವಾ ಸುಳಿನೋ ನಿಮ್ಮಲ್ಲಿದೆ, ಆ ಎಳೆ ನಿಮ್ಮನ್ನು ಎಳ್ಕೊಂಬಂದಿದೆ ಅಂತ ಅಂತಾರೆ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನನಗೆ ತುಂಬ ಇಷ್ಟವಾದ ಲೇಖಕ ಅಂದರೆ ಲಂಕೇಶ್ ಇದೆ. ಈಗ ನಾನು ಹೇಳಲಿಕ್ಕೆ ಸಾಕಷ್ಟು ವಿಚಾರಗಳಿದ್ದಾವೆ, ಆದರೆ ಒಂದು
ಒಬ್ಬ ಲೇಖಕ ಆದವನು ಆಗಲಿ ಅಥೊಬ್ಬ ಸಮಾಜಮುಖಿಯಾಗಿ ಬದುಕುವಂಥ ವ್ಯಕ್ತಿನೇ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಆತ ಮೊದಲನೇದಾಗಿ ಆತ ನೋಡಬೇಕಾಗಿರೋದು ಮನುಷ್ಯನ ಒಳಗಿನ ಶಕ್ತಿ ಮತ್ತು ಅವನ ಗುಣ ಅಷ್ಟೆ. ಹೊರಗಿನ ಪ್ರಪಂಚವನ್ನು ನೋಡಿಕೊಂಡು ಯಾವುದೇ ವ್ಯಕ್ತಿಯನ್ನು ಅನಲೈಸ್ ಮಾಡೋದನ್ನ ಬಿಡಬೇಕು. ಈ ವ್ಯಕ್ತಿ ಹೀಗೆ, ಈ ವ್ಯಕ್ತಿ ಹೀಗೆ, ಈ ವ್ಯಕ್ತಿ ಇಷ್ಟೇನಾ ಅನ್ನೋದು ಬಿಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಶಕ್ತಿ ಇದೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಗುರುತಿಸುವಂಥ ಅಳಿಬಾರ್ದು, ಅದರಲ್ಲೇನು ಸಿಕ್ಕಲ್ಲ. ಈಗ ಯಾರತ್ರನೂ ಒಳ್ಳೆ ಡ್ರೆಸ್ಗಳು ಹಾಕೊಂಬಂದು, ಕೋಟು ಪ್ಯಾಂಟು ಟೈ ಹಾಕೊಂಬಂದು ಚೆನ್ನಾಗಿದ್ರೆ ಮಾತ್ರ ಕರೆದು ಕೂರಿಸ್ಕೊಳ್ಳೋದು, ಯಾರೋ ಒಬ್ಬ ನಾರ್ಮಲ್ ಆಗಿರೋ ವ್ಯಕ್ತಿ ಬಂದು, ಸಾಧಾರಣ ವ್ಯಕ್ತಿ ಬಂದು ನಿಂತ್ಕೊಂಡು ಮಾತಾಡ್ಸೋದು, ಈ ಈ ಭಿನ್ನಾಭಿಪ್ರಾಯಗಳನ್ನ ಜನ ಬಿಡಬೇಕು. ಇದು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಸಮಾಜ ಹಿಂಗಿದೆ. ಇವೆಲ್ಲರಿಂದ ಆಚೆ ಅಂದರೆ ಒಬ್ಬ ಸಾಮಾನ್ಯವಾಗಿ ಲೇಖಕರಾದಂಥವ್ರಿಗೆ ಅಥವಾ ಕಲಾವಿದರಾದಂಥವ್ರಿಗೆ ಅಥವಾ ಸಂಗೀತ ಗೊತ್ತಿರೋಂಥವ್ರಿಗೆ ಇಂಥ ವ್ಯಕ್ತಿಗಳಿಗೆ ಮೊದಲು ಅವರು ಯೋಚನೆ ಮಾಡೋಂಥದ್ದು ಮಾನವೀಯತೆಯ ದೃಷ್ಟಿಯಿಂದ ಮಾತ್ರ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಥರದ ಯಾವುದಾದ್ರೂ ಒಂದು ಅಭಿರುಚಿ ಇರಬೇಕು, ಕಲೆಯೋ ಸಾಹಿತ್ಯನೋ ಸಂಗೀತನೋ ಯಾವುದಾದ್ರೂ ಒಂದು ಅಭಿರುಚಿ ಇರಬೇಕು. ಬರೀ ಉದ್ಯೋಗ, ಬರೀ ದುಡಿಮೆ, ಬರೀ ಊಟ, ಬರೀ ನಿದ್ದೆ ಅಷ್ಟಕ್ಕೇ ಸೀಮಿತ ಆಗಿರಬಾರ್ದು ಮನುಷ್ಯನ ಜೀವನ. ಪ್ರತಿಯೊಂದು ವ್ಯಕ್ತಿಗೂ ಇದೇ ಆದಂಥ ಒಂದಷ್ಟು ಬೇರೆ ಬೇರೆ ಅಭಿರುಚಿಗಳಿದ್ದರೆ ಆತ ಪರಿಪೂರ್ಣವಾಗಿ ಮನುಷ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಈ ಫಿಡಿಲಿಟೀಸ್ ಗ್ಯಾಲರಿ ಬಗ್ಗೆ ಗೊತ್ತಾಗಿದ್ದು ನಮ್ಮ ಆತ್ಮೀಯ ಗೆಳೆಯರಾದಂಥ ಕೊಡಗದ್ದ ರವಿಯವರ ಮೂಲಕ. ಸುಮಾರು ಒಂದು 8-10 maybe 6-7 ವರ್ಷಗಳಿಂದ ನನಗೆ ಅವರ ಪರಿಚಯ, ಈ ಒಂದು ಪುಸ್ತಕದ ಮೂಲಕನೇ ಪರಿಚಯ ಆಗಿದ್ದು ಕೂಡ. ಚಂದನದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಹಾಗಾಗಿ ಅವರು ಬಂದಿದ್ದರು, ನಾನು ಭೇಟಿಯಾಗಿದ್ದೆ. ಆಗಿನ ಭೇಟಿ ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿದೆ. ಸೊ ಆ ನಂತರದಲ್ಲಿ ನೈಋತ್ಯ ಪತ್ರಿಕೆಯಲ್ಲಿ ಕೂಡ ನನ್ನೊಂದು ಕತೆ, ಬೆಳ್ಮುಗಿಲು ಕತೆ ಪ್ರಕಟ ಆಗಿತ್ತು ಈ ಹಿಂದೆ. ಸೊ ಆ ಒಂದು ಪ್ರೀತಿನೋ ಅಥವಾ ವಿಶ್ವಾಸನೋ ಅಲ್ಲಿ ಇಲ್ಲಿವರೆಗೂ ನನ್ನ ಎಳ್ಕೊಂಬಂದಿದೆ. ನಾನು ಕೂಡ 3-4 ಕಾರ್ಯಕ್ರಮಗಳನ್ನ ಇಲ್ಲಿ ಬಂದು ವೀಕ್ಷಣೆ ಮಾಡಿದ್ದೀನಿ. ಎಮ್ ಜಿ ರೋಡಲ್ಲಿ ಕೂಡ ಮುಂಚೆ ಇದ್ದಿದ್ದು. ಸೊ ಇಲ್ಲಿ ಬಂದಮೇಲೆ ಇಲ್ಲಿನ ಒಂದು ಹೃದಯ ಭಾಗದಲ್ಲಿ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಭಾಳಷ್ಟು ಜನ ಈ ಒಂದು ಗ್ಯಾಲರಿಗೆ ಬಂದು ನೋಡ್ಕೊಂಡು ಹೋಗುವಂಥ ಅವಕಾಶ ಮಾಡಿಕೊಳ್ಳಿ. ಜೊತೆಗೆ ಇಲ್ಲಿನ ಬೆಂಗಳೂರಿನ ಬಿಸಿ ಬಿಸಿ ವಾತಾವರಣದಲ್ಲಿ, ಗಡಿಬಿಡಿ ವಾತಾವರಣದಲ್ಲಿ ಎಲ್ಲೋ ಒಂದು ಕಡೆ ನಾವು ಕಳೆದೋಗಬಾರ್ದು. ಸೊ ಇಂಥ ಒಂದು ಕಲಾತ್ಮಕವಾದಂಥ ಜಾಗದಲ್ಲಿ ಬಂದು ಒಂದಷ್ಟು ಹೊತ್ತು ಕಳೆದು ಇಲ್ಲಿನ ಕಲಾಕೃತಿಗಳನ್ನು ನೋಡ್ಕೊಂಡು ಹೋದರೆ ಅದು ನಿಮಗೆ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ಕೂಡ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಿಗ್ತಾ ಇದೆ. ದಯವಿಟ್ಟು ಇಲ್ಲಿ ಬನಶಂಕಲಿ ಇರತಕ್ಕಂಥ ಬ್ರಿಗೇಡ್ ಟೆಕ್ ಪಾರ್ಕ್ ಅನ್ನೋ ಒಂದು ಗ್ಯಾಲರಿಯಲ್ಲಿ ಖಂಡಿತ ಎಲ್ಲರೂ ಕೂಡ ನೀವು ಯಾವುದೇ ಬಿಡು ಮಾಡಿಕೊಂಡು ಶನಿವಾರ ಭಾನುವಾರಗಳಲ್ಲಿ ಅಥವಾ ರಜಾದಿನಗಳು ಬಂದು ವೀಕ್ಷಣೆ ಮಾಡ್ಬೋದು. ಸೊ ಇಂಥ ಒಂದು ಅವಕಾಶವನ್ನು ಕೊಟ್ಟಂಥ ನನ್ನ ಆತ್ಮೀಯರಾದಂಥ ಕೋಟೆಗದ್ದೆ ರವಿಯವರಿಗೂ ಮತ್ತು ಈ ಒಂದು ಮುಖ್ಯಸ್ಥರಾದಂಥ ಡಾಕ್ಟರ್ ಅರುಣ್ ಹೊಸಕೊಪ್ಪ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ತಾವೆಲ್ಲರೂ ಕೂಡ ಇವತ್ತು ನಾನು ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕದಾಗಿ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದೀರಿ. ಈ ಒಂದು ಸಮಯಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರೂ ಕೂಡ ಈ ಒಂದು ಮೂಲಕ ನಮಸ್ಕಾರನ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಶಿಕರೇ, ಇದಿಷ್ಟು ಅಶ್ವಥ ಕಲೆ ದೇವರಹಳ್ಳಿಯವರ ಮಾತಾಗಿತ್ತು. ಮತ್ತೊಬ್ಬ ಬರಹಗಾರರ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.